ಸತತ ಆರನೇ ದಿನವೂ ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆಯಾಗಿದೆ. ಏರುತ್ತಲೇ ಸಾಗುತ್ತಿರುವ ಪೆಟ್ರೋಲ್ ದರ ಶುಕ್ರವಾರ ಜೂನ್ 12ನೇ ತಾರೀಕು ಲೀಟರ್ ಗೆ 57 ಪೈಸೆ ಏರಿಕೆಯನ್ನ ಕಂಡಿದ್ದು 74 ರೂಪಾಯಿಗೆ ತಲುಪಿದೆ. ಡೀಸೆಲ್ ದರ ಲೀಟರ್ ಗೆ 59 ಪೈಸೆ ಜಿಗಿತ ಕಂಡಿದ್ದು 72 ರೂಪಾಯಿ 22 ಪೈಸೆ ರೂಪಾಯಿ ದಾಖಲಾಗಿದೆ. ಭಾನುವಾರ ಅಂದ್ರೆ ಜೂನ್ 7ನೇ ತಾರೀಕು ಸತತ 83 ದಿನಗಳ ವಿರಾಮದ ಬಳಿಕ ದೇಶಾದ್ಯಂತ ಇಂಧನ ದರ ಪರಿಷ್ಕರಣೆ ಪುನರ್ ಆರಂಭವಾಯಿತು. ಅಂದಿನಿಂದ ಸತತ 6ನೇ ದಿನ ತೈಲ ಬೆಲೆ ಏರಿಕೆಯಾಗಿದೆ. ಈ ಮೂಲಕ ಪೆಟ್ರೋಲ್ ಡೀಸೆಲ್ ಬೆಲೆ ಮತ್ತಷ್ಟು ದುಬಾರಿಯಾಗೋ ಎಲ್ಲಾ ನಿರೀಕ್ಷೆಗಳನ್ನು ಹುಟ್ಟುಹಾಕಿದೆ. ಜಾಗತಿಕ ಮಾರುಕಟ್ಟೆಯಲ್ಲಿ ಕಚ್ಚಾ ತೈಲ ಬೆಲೆಯಲ್ಲಿ ಏರಿಳಿತ ಮತ್ತು ಡಾಲರ್ ರೂಪಾಯಿ ವಿನಿಮಯ ದರದ ಆಧಾರದ ಮೇಲೆ ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಳಿತವನ್ನ ಕಾಣುತ್ತಿದೆ. इतना मैं कमाएंगे जितना पेट्रोल पे दे रहा हूँ. जब रेट बढ़ेगा हम लोग कहाँ जाएंगे? हम लोग तो बढ़ाना ही पड़ेगा भाई. ಸರ್ಕಾರಿ ತೈಲ ಕಂಪನಿಗಳು ಬೆಲೆಗಳನ್ನು ಪರಿಶೀಲನೆ ಮಾಡಿದ ನಂತರ ಪ್ರತಿದಿನ ಪೆಟ್ರೋಲ್ ಮತ್ತು ಡೀಸೆಲ್ ದರವನ್ನು ನಿಗದಿಪಡಿಸುತ್ತೆ. ಇಂಡಿಯನ್ ಆಯಿಲ್, ಭಾರತ್ ಪೆಟ್ರೋಲಿಯಂ ಮತ್ತು ಹಿಂದೂಸ್ತಾನ್ ಪೆಟ್ರೋಲಿಯಂ ಪರಿಷ್ಕರಿಸುತ್ತವೆ ಮತ್ತು ಪ್ರತಿದಿನ ಬೆಳಿಗ್ಗೆ 6 ಗಂಟೆಯಿಂದ ಪೆಟ್ರೋಲ್ ದರ ಮತ್ತು ಡೀಸೆಲ್ ದರವನ್ನು ನೀಡುತ್ತೆ. ಬೆಂಗಳೂರಿನಲ್ಲಿ ಕಳೆದ 4 ದಿನಗಳಲ್ಲಿ ಇಂಧನ ದರ ಎಷ್ಟು ಏರಿಕೆಯಾಗಿದೆ ಅನ್ನೋದನ್ನ ನೋಡೋದಾದ್ರೆ ಜೂನ್ 12ಕ್ಕೆ 76 ರೂಪಾಯಿ 98 ಪೈಸೆ ಇತ್ತು. ಜೂನ್ 11ಕ್ಕೆ 76 ರೂಪಾಯಿ 39 ಪೈಸೆ ಆಗಿತ್ತು. ಜೂನ್ 10ಕ್ಕೆ 75 ರೂಪಾಯಿ 77 ಪೈಸೆ ಆಗಿತ್ತು. ಜೂನ್ 9ಕ್ಕೆ 75 ರೂಪಾಯಿ 40 ಪೈಸೆ ಆಗಿತ್ತು. जो प्राइस हाइक हुआ है तो कैसे बजट पे कैसे असर पड़ेगा? मैडम पूरा असर पड़ेगा इसका. तो पहले ही सैलरीज पूरी नहीं मिल रही हैं और दिक्कतें भी हैं. अब उसके बाद इतना महंगा, मतलब जरूरत से ज्यादा महंगा, इतना महंगा नहीं होना चाहिए था. ಇನ್ನು ಡೀಸೆಲ್ ಜೂನ್ 12ಕ್ಕೆ 69 ರೂಪಾಯಿ 22 ಪೈಸೆ, ಜೂನ್ 11ಕ್ಕೆ 68 ರೂಪಾಯಿ 66 ಪೈಸೆ, ಜೂನ್ 10ಕ್ಕೆ 68.9 ಪೈಸೆ, ಜೂನ್ 9ಕ್ಕೆ 67.70 ಪೈಸೆ ಅಷ್ಟು ಡೀಸೆಲ್ ಬೆಲೆ ಏರಿಕೆಯಾಗಿದೆ. ಇನ್ನು ನವದೆಹಲಿಯಲ್ಲಿ ಕಳೆದ 4 ದಿನಗಳಲ್ಲಿ ಇಂಧನ ದರ ಎಷ್ಟಿತ್ತು ಅಂತ ನೋಡೋದಾದ್ರೆ ಪೆಟ್ರೋಲ್ ಜೂನ್ 12ನೇ ತಾರೀಕು 74 ರೂಪಾಯಿ 57 ಪೈಸೆ ಇತ್ತು. ಜೂನ್ 11ಕ್ಕೆ 74 ರೂಪಾಯಿ, ಜೂನ್ 10ಕ್ಕೆ 73 ರೂಪಾಯಿ 40 ಪೈಸೆ, ಜೂನ್ 9ಕ್ಕೆ 73 ರೂಪಾಯಿ ಆಗಿತ್ತು. ಡೀಸೆಲ್ ಪ್ರತಿ ಲೀಟರ್ ಗೆ ಜೂನ್ 12ನೇ ತಾರೀಕು 72 ರೂಪಾಯಿ 81 ಪೈಸೆ ಇದ್ರೆ, ಜೂನ್ 11ಕ್ಕೆ 72.22 ಪೈಸೆ, ಜೂನ್ 10ಕ್ಕೆ 71 ರೂಪಾಯಿ 62 ಪೈಸೆ, ಹಾಗೆ ಜೂನ್ 9ಕ್ಕೆ 71 ರೂಪಾಯಿ 17 ಪೈಸೆ ಆಗಿತ್ತು. ದಿನದಿಂದ ದಿನಕ್ಕೆ ಈ ರೀತಿ ಪೆಟ್ರೋಲ್ ಹಾಗೂ ಡೀಸೆಲ್ ಬೆಲೆ ಏರಿಕೆ ಆಗ್ತಾ ಇರೋದನ್ನ ನೋಡಿ ಗ್ರಾಹಕರು ಶಾಕ್ ಆಗಿದ್ದಾರೆ.